ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀಹರ್ಷಿ ವ್ಲಾಗಿಂಗ್ ಕನ್ನಡ. ಫ್ರೆಂಡ್ಸ್, ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ಸಿಂಪಲ್ ಆಗಿ ಮನೆಯಲ್ಲೇ KFC ಚಿಕನ್ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಸ್ಟೈಲಲ್ಲೇ ಜ್ಯೂಸ್ ಜ್ಯೂಸಿಯಾಗಿ ಯಾವ ಥರ KFC ಚಿಕನ್ ಮಾಡೋದು ಅಂತ ಶೇರ್ ಮಾಡ್ತೀನಿ. ಸೊ ಇವಾಗ ಹೋಗಿ ಆ ಕ್ಲಿಪ್ಪಿಂಗ್ನ ನೋಡ್ಕೊಂಬನ್ನಿ. ಹಾಂ ಫ್ರೆಂಡ್ಸ್, ನಾನೀಗ ಮೊದಲನೇದಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ. ಸೊ ಅದನ್ನು ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಟೊಮೊಟೊ ಕೆಚಪ್ ಹಾಕ್ಕೊತ ಇದ್ದೀನಿ. ಟೊಮೊಟೊ ಕೆಚಪ್, ಟೊಮೊಟೊ ಸಾಸ್ ಯಾವುದಾದ್ರು ಯೂಸ್ ಮಾಡ್ಕೊಬೋದು. ಸೊ ನಾನು ಸ್ವಲ್ಪ ಟೊಮೊಟೊ ಕೆಚಪ್ ಹಾಕ್ಕೊಂಡಿದ್ದೀನಿ, ಮತ್ತು ಸೋಯಾ ಸಾಸ್ ಹಾಕ್ಕೊತ ಇದ್ದೀನಿ. ಸೊ ಟೊಮೊಟೊ ಕೆಚಪ್ ಅಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಸೋಯಾ ಸಾಸ್ ಮತ್ತು ಸೋಯಾ ಸಾಸ್ನು ಕೂಡ 2 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಹಾಕ್ಕೊಳ್ಳಿ, ನಾನು 2 ಕೆ ಜಿಯಷ್ಟು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ 1.5 ಕೆ ಜಿಯಷ್ಟು ಚಿಕನ್ ನಾನು ಯೂಸ್ ಮಾಡ್ಕೊತ ಇದ್ದೀನಿ. ಸೊ ಹಾಗಾಗಿ ಸ್ವಲ್ಪ ನಾನು 2 ಸ್ಪೂನ್ ಹಾಕ್ಕೊತ ಇದ್ದೀನಿ. 1 ಕೆ ಜಿ 3/4 ಕೆ ಜಿ ಆ ಥರ ನೀವೇನಾದರೂ ಮಾಡ್ತಾ ಇದ್ದೀರಂತ ಅನ್ನೋದಾದರೆ ಎಲ್ಲದೂ 1/1 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಯಾಕಂದರೆ ಸೋಯಾ ಸಾಸಲ್ಲಿ ಉಳಿಯಿರುತ್ತೆ, ಮತ್ತು ಟೊಮೊಟೊ ಕೆಚಪಲ್ಲಿ ಉಳಿಯಿರುತ್ತೆ. ಸೊ ಹಾಗಾಗಿ ಅದಾದಮೇಲೆ 1.5 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ಮ್ಯಾಗಿ ಮಸಾಲ ಹಾಕ್ಕೊತ ಇದ್ದೀನಿ. ನೂಡಲ್ಸ್ ಮತ್ತು ಮ್ಯಾಗಿ ಮಸಾಲ ಬರುತ್ತಲ್ಲ, ಸೊ ಆ ಮಸಾಲ ಪ್ಯಾಕೆಟಲ್ಲಿ 2 ಮಸಾಲ ಪ್ಯಾಕೆಟ್ನ ತೊಗೊಂಡು 2 ಹಾಕ್ಕೊತ ಇದ್ದೀನಿ. ಸೊ ನಾನು ಹೇಳ್ತಿದ್ದೀನಲ್ಲ, 1 ಕೆ ಜಿ ಯೂಸ್ ಚಿಕನ್ ಮಾಡ್ತಾ ಇದ್ದೀರಿ ಅನ್ನೋದಾದರೆ ಎಲ್ಲ ಅದು ನಾನು ತೋರಿಸಿದ ಮೆಜರ್ಮೆಂಟ್ ಎಲ್ಲ 1/1 ಸ್ಪೂನ್ ಹಾಕಿ, ಟೊಮೊಟೊ ಕೆಚಪ್ 1 ಸ್ಪೂನು, ಸೋಯಾ ಸಾಸ್ 1 ಸ್ಪೂನು, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನು. ಯಾಕಂದರೆ ಈ ಮೂರಲ್ಲೂ ಕೂಡ ಹುಳಿ ಅಂಶ ಇರುತ್ತೆ. ಸೊ ಹಾಗಾಗಿ 1/1 ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡ್ರನ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಚಿಲ್ಲಿ ಪೌಡ್ರ್ ಆಪ್ಷನಲ್, ನಿಮಗೆ ಸ್ವಲ್ಪ ಸ್ಪೈಸಿಯಾಗಿ ತಿಂತೀರ ಅನ್ನೋದಾದರೆ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಚಿಲ್ಲಿ ಪೌಡ್ರನ್ನ ಸ್ಕಿಪ್ ಮಾಡಿ ಬೇಕಿದ್ರೆ. ಸೊ ನಾನು ಇವಾಗ ಚಿಲ್ಲಿ ಪೌಡ್ರು, ಉಪ್ಪು, ಮತ್ತು ನೂಡಲ್ಸ್ ಮಸಾಲ, ಸೋಯಾ ಸಾಸ್ ಮತ್ತು ಟೊಮೊಟೊ ಕೆಚಪ್ ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಇವಾಗ ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ನು ಕ್ಲೀನಾಗದು ಮ್ಯಾರಿನೇಟ್ ಅಂದರೆ ಕ್ಲೀನಾಗಿ ಕಲಸಿ, ಯಾಕಂದರೆ ಅದು ಚಿಕನ್ ಫುಲ್ ಅದಕ್ಕೆ ಎಲ್ಲ ಮಸಾಲೆ ಎಲ್ಲ ಕ್ಲೀನಾಗಿ ಹಿಡಿಬೇಕು ಅಲ್ಲಿವರೆಗೂ. ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಕ್ಲೀನಾಗಿ ಅದಕ್ಕೆ ಫುಲ್ ಎಲ್ಲ ಮಿಕ್ಸ್ ಆಗೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಈ ಟೈಮಲ್ಲಿ ಉಪ್ಪು ಖಾರ ನೋಡ್ಕೊಳ್ಳಿ, ಅಂದರೆ ಉಪ್ಪು ಖಾರ ಸ್ವಲ್ಪ ಕರೆಕ್ಟಾಗಿದೆಯಾ ಹೇಗೆ ಅಂತ ನೋಡ್ಕೊಳ್ಳಿ. ಸೊ ಇದು ಆಲ್ಮೋಸ್ಟ್ 2 ಅವರ್ಸ್ ಆದರೂ ನೆನೆಯಲೇಬೇಕು. ಮಿನಿಮಮ್ ಅಂದರೆ 2 ಅವರ್ಸ್ ನೆನೆಯಬೇಕು. ಮ್ಯಾಕ್ಸಿಮಮ್ ನೀವು ಎಷ್ಟು ನೆನೆಸಿದ್ರೂ ಅಷ್ಟು ಚೆನ್ನಾಗಿರುತ್ತೆ. ಮಿನಿಮಮ್ ಅಂದರೆ 2 ಅವರ್ಸ್ ನೆನೆಯಬೇಕು. ಸೊ ಒಂದು 2 ಅವರ್ಸ್ ನೆನೆದ್ರೇ ಇದು ಚೆನ್ನಾಗಿರೋದು. ಸೊ ಹಾಗಾಗಿ ಒಂದು 2 ಅವರ್ಸ್ ನೆನಿಲಿಕ್ಕೆ ಬಿಟ್ಬಿಡಿ. ಸೊ ಅದು ನೆನೆಯೋ ಅಷ್ಟರಲ್ಲಿ ನಾವು ಅದಕ್ಕೆ ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ. ಅಂದರೆ ಅದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ, ಅದಕ್ಕೆ ಕೋಟ್ ಮಾಡಲಿಕ್ಕೆ ಪೌಡ್ರು 1 ಸ್ಪೂನಷ್ಟು, ಒಂದು ಲೋಟ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ 1 ಲೋಟ ಮೈದಾ ತೊಗೊಂಡಿದ್ದೀನಿ. ಅದಾದಮೇಲೆ 1 ಲೋಟ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಎಲ್ಲ ಕೂಡ ಕಾಫಿ ಕುಡಿಯೋ ಕಪ್ಪಲ್ಲಿ 1/1 ಕಪ್ ತೊಗೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಳ್ಳಿ. ಪೌಡ್ರ್ ಇದ್ದರೆ ನೆಕ್ಸ್ಟ್ ಟೈಮ್ ಕೂಡ ಯೂಸ್ ಆಗುತ್ತೆ, ಅದು ವೇಸ್ಟ್ ಏನು ಆಗಲ್ಲ. ಸೊ ಹಾಗಾಗಿ ಅದಕ್ಕೆ ಖಾರಕ್ಕನುಗುಣವಾಗಿ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊತ ಇದ್ದೀನಿ. ನೋಡಿ, ಆವಾಗೂ ಕೂಡ ಅಂದರೆ ಮ್ಯಾರಿನೇಟ್ ಮಾಡಬೇಕಾದ್ರೂ ಕೂಡ ನಾವು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡಿದ್ದೀವಿ. ಸೊ ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಮತ್ತು ನೋಡಿ ಹಾಕಿ, ಉಪ್ಪು ನೋಡಿ ಹಾಕಿ ಫ್ರೆಂಡ್ಸ್. ಯಾಕಂದರೆ ಹುಳಿ ಅಂಶ, ಉಪ್ಪು ಅಂಶ ಸೋಯಾ ಸಾಸಲ್ಲೂ ಇರುತ್ತೆ, ಟೊಮೊಟೊ ಕೆಚಪಲ್ಲೂ ಇರುತ್ತೆ, ಜಿಂಜರ್ ಗಾರ್ಲಿಕ್ ಪೇಸ್ಟಲ್ಲೂ ಇರುತ್ತೆ. ಸೊ ಹಾಗಾಗಿ ನೋಡಿ ಉಪ್ಪನ್ನ ಹಾಕ್ಕೊಳ್ಳಿ. ಮತ್ತು ಚಿಕನ್ ಮ್ಯಾರಿನೇಟ್ ಮಾಡಬೇಕಾದ್ರೂ ಕೂಡ ಉಪ್ಪು ಹಾಕಿರ್ತೀವಿ. ಸೊ ಈ ಕಲಿಸ್ಬೇಕಾದ್ರೂ ಅಂದರೆ ಪೌಡ್ರ್ ರೆಡಿ ಮಾಡ್ಕೋಬೇಕಾದ್ರೂ ಕೂಡ ಉಪ್ಪು ಹಾಕ್ತೀವಿ. ಸೊ ಹಾಗಾಗಿ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಉಪ್ಪಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈ ರೆಸಿಪಿಲಿ. ಸೊ ಹಾಗಾಗಿ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಇದು ಕೋಟ್ ಮಾಡೋ ಪೌಡ್ರ್ ಅಲ್ವಾ. ಸೊ ಇಲ್ಲಿ ಉಪ್ಪು ಜಾಸ್ತಿ ಆದರೆ ಕೋಟ್ ಮಾಡಿ ಎಣ್ಣೆಗೆ ಬಿಟ್ಟು ಫ್ರೈ ಮಾಡಿದ್ಮೇಲೆ ಇದು ಕೋಟ್ ಎಲ್ಲ ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ, ಅದನ್ನು ತಿಂದಾಗ ಉಪ್ಪು ಫೀಲ್ ಆಗುತ್ತೆ. ಸೊ ಹಾಗಾಗಿ ಒಂದು ಸತಿ ನಾನು ಆ ಥರ ಮಿಸ್ಟೇಕ್ ಮಾಡಿದ್ದೀನಿ. ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಉಪ್ಪು ಸ್ವಲ್ಪ ನೋಡಿ ಕಡಿಮೆ ಹಾಕ್ಕೊಳ್ಳಿ. ನೋಡಿ, ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಲ್ವ, ಆಲ್ಮೋಸ್ಟ್ 2 ಅವರ್ಸ್ ಮೇಲೆ ಆಗಿದೆ ನಾನು ಮ್ಯಾರಿನೇಟ್ ಮಾಡಿಟ್ಟು. ಸೊ ಇವಾಗ ನೋಡಿ, ಅದನ್ನು ಆ ಪೌಡ್ರ್ ಒಳಗೆ ಹಾಕಿ ಅದ್ದಿ ಕ್ಲೀನಾಗಿ ಫುಲ್ ಮೂಲೆ ಮೂಲೆಗೂ ಪೌಡ್ರು ಇಡಬೇಕು ಅಲ್ಲಿ ತನಕ. ಅದನ್ನು ಇದು ಮಾಡಿದ್ದ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಬೌಲಲ್ಲಿ ತಣ್ಣೀರು ಇಟ್ಕೊಂಡಿದ್ದೀನಿ. ಆ ತಣ್ಣೀರಿಗೆ ಡಿಪ್ ಮಾಡಿ ಮತ್ತೆ ಆ ಹಿಟ್ಟಲ್ಲಿ ಅದನ್ನು ಮಿಕ್ಸ್ ಮಾಡಿ ಒಂದೊಂದೇ ಪೀಸ್ ಎತ್ತಿಕ್ಕಿ. ಸೊ ನೋಡಿ, ನಾನು ಇವಾಗ 1 ಪೀಸ್ ತೊಗೊಂಡ್ರೆ ಆ ಪೌಡ್ರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನೀರಲ್ಲಿ ಡಿಪ್ ಮಾಡಿದೆ, ಮತ್ತೆ ಪೌಡ್ರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಕ್ಲೀನಾಗಿ ಅದು ಮೂಲೆ ಮೂಲೆಗೂ ಕಂಡ ಕಂಡಕ್ಕೆ ಇಟ್ಕೊಬೇಕು ಪೌಡ್ರು, ಆ ಮಸಾಲೆ ಅಲ್ಲಿ ತನಕ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಬಾಣಲಿಲಿ ಎಣ್ಣೆಕಾಯಿಗೆ ಇಟ್ಕೊಳ್ಳಿ. ಎಣ್ಣೆಕಾಯಿಗೆ ಇಟ್ಕೊಂಡು ಮೇಲೆ ಇದನ್ನು ಸ್ಟಾರ್ಟ್ ಮಾಡಿ, ಈ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿ. ಸೊ ಇದನ್ನು ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಎಣ್ಣೆನೂ ಕಾದಿರುತ್ತೆ. ಸೊ ಇದನ್ನು ಹಾಕ್ಬೋದು.
ಫುಲ್ ಒಂದೇ ಸಲ ಮಾಡಬಾರ್ದು. ಎಣ್ಣೆಗೆ ಹಾಕೋಕ್ಕೆ ಎಷ್ಟು ಸಾಧ್ಯನೋ, ಒಂದು ಬಾಣಲಿಗೆ ಎಷ್ಟು ಪೀಸ್ ಹಾಕೋಕ್ಕೆ ಸಾಧ್ಯನೋ ಅಷ್ಟು ಪೀಸಿಗೆ ಮಾತ್ರ ಮಾಡ್ಕೊಳ್ಳಿ. ಇದನ್ನು ಈ ಥರ ಮಾಡಿ ಇಟ್ಕೊಬಾರ್ದು, ಇಟ್ಕೊಂಡ್ರೆ ಅದು ಪೌಡ್ರ್ ಎಲ್ಲ ಎಣ್ಣೆಯಲ್ಲಿ ಸ್ಪ್ರೆಡ್ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಎಣ್ಣೆಗೆ ಹಾಕೋಕ್ಕೆ ಸಾಧ್ಯ ಅಷ್ಟನ್ನು ಮಾತ್ರ ಈ ಥರ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಅದನ್ನು ಮ್ಯಾರಿನೇಟ್ ಮಾಡಿ ಚಿಕನ್ ಇಟ್ಕೊಳ್ಳಿ. ಸೊ ಆವಾಗಲೇ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ನಲ್ವ, ಸೊ ನೋಡ್ತಾ ಇದ್ದೀನಿ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ. ಸೊ ಎಣ್ಣೆ ಕಾದಿತ್ತು, ಸೊ ಇವಾಗ ಹಾಕ್ತಾ ಇದ್ದೀನಿ. ಸೊ ಹಿಟ್ಟುಗಳನ್ನ ಅಕ್ಕಿ ಸಾರಿ ಗೋಧಿ ಹಿಟ್ಟು ಕಾರ್ನ್ಫ್ಲೋರ್ ಮೈದಾ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸ್ಪ್ರೆಡ್ ಆಗುತ್ತೆ ಆಯಿಲಿಗೆ. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ಆಗುತ್ತೆ, ಅದಾದಮೇಲೆ ಚಿಕನ್ ಬಾಯ್ಲ್ ಆಗ್ತಾ ಆಗ್ತಾ ಸೊ ಅದು ಈ ಥರ ವೈಟ್ ಎಲ್ಲ ಹೋಗಿ ಆಲ್ಮೋಸ್ಟ್ ಮಾಮೂಲಿ ಆಯಿಲ್ ಕಲರ್ ಬರುತ್ತೆ. ಸೊ ಹಾಗಾಗಿ ಸೊ ನೋಡಿ ಇವಾಗ ಆಲ್ಮೋಸ್ಟ್ ಅದು ಕುಕ್ ಆಗ್ತಿದೆ. ಇದು ಕುಕ್ ಆಗೋ ಟೈಮಲ್ಲಿ ಮತ್ತೆ ನೆಕ್ಸ್ಟ್ ಟೈಮ್ಗೆ ಹಾಕೋದಕ್ಕೆ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳಿ, ಪೌಡ್ರಿಗೆ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ. ಅಲ್ಲಿವರೆಗೂ ಕೂಡ ಇದಕ್ಕೆ ಕೈ ಹಾಕಿ ತಿರುವಬಾರ್ದು, ತಿರುವಿದ್ರೆ ಸೊ ಚಿಕನ್ ಕಳ್ಳು ಕಳುತ್ತೆ. ಸೊ ಹಾಗಾಗಿ ಅದು ಒಂದು 5 to 10 minutes ಅದನ್ನು ಮುಟ್ಟಕ್ಕೆ ಹೋಗಬೇಡಿ. ಸೊ 5 to 10 minutes ಆಗಿದ್ದಾದಮೇಲೆ ಅದನ್ನು ತಿರುವಾಕೊಳ್ಳಿ. ಸೊ ನೋಡಿ ಇವಾಗ ನಾನು ತಿರುವಾಕೊತ ಇದ್ದೀನಿ. ಸೊ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ KFC ಚಿಕನ್ಸ್, ಗ್ರಿಲ್ ಚಿಕನ್ಸ್ ಎಲ್ಲ ತಿಂದಿರ್ತೀವಲ್ಲ, ಸೊ KFC ಚಿಕನ್ ಥರನೇ ಇರುತ್ತೆ ಸೇಮ್. ಒಂದ್ಸಲ ಟ್ರೈ ಮಾಡಿ ನಂಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ರಿಯಲಿ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಇವಾಗ ಫ್ರೈ ಮಾಡ್ಕೊತ ಇದ್ದೀನಿ. ಸೊ ನಾನು ಅವಾಗ ಆ ಸೈಡಲ್ಲಿ ಅಂದರೆ ಇದನ್ನು ಬೇಯೋ ಅಷ್ಟರಲ್ಲಿ ನಾನು ನೆಕ್ಸ್ಟ್ ಒಬ್ಬೆಗೆ ಹಾಕಲಿಕ್ಕೆ ಅಂತ ಚಿಕನ್ನ ಆವಾಗಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಕಡೆ ಇದು ಬೇಯಲಿ ಅಂತ ಬಿಟ್ಟಿದ್ನಲ್ವ, ಸೊ ಆಲ್ಮೋಸ್ಟ್ ಇದು ಕುಕ್ ಆಗ್ತಾ ಬಂದಿದೆ. ಸೊ ನೋಡಿ ಅಲ್ಲಿ ಮೇಲೆಲ್ಲ ಬಬಲ್ಸ್ ಥರ ವೈಟ್ ಈ ಥರ ಅದೆಲ್ಲ ಹೋಗಿ ಇವಾಗ ಕ್ಲೀನಾಗಿ ಕುಕ್ ಆಗ್ತಿದೆ. ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಕುಕ್ ಆಗಿದೆ. ಇವಾಗ ಅದನ್ನು ಎತ್ಕೊತಾ ಇದ್ದೀನಿ. ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಏನಿರಲ್ಲ, ಬೇಗ ಬೇಯುತ್ತೆ ಇದು. ಸೊ ಜಾಸ್ತಿ ಹೊತ್ತು ಬಿಟ್ಟರೆ ಏನಾಗುತ್ತೆ ಗೊತ್ತಾ, ನಾವು ಗೋಧಿ ಹಿಟ್ಟು ಮೈದಾ ಹಿಟ್ಟು ಕಾರ್ನ್ಫ್ಲೋರ್ ಎಲ್ಲ ಹಾಕಿರೋದ್ರಿಂದ ಸೊ ಅದು ಬೇಗ ಸಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಿಟ್ಟುಗಳಲ್ವ, ಸೊ ಹಾಗಾಗಿ ಬೇಗ ಎತ್ಬಿಡಿ. ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ವ ಚಿಕನ್ನು, ಸೊ ಆ ಚಿಕನ್ನ ಆ್ಯಡ್ ಮಾಡಿ ಮತ್ತೆ ಇವಾಗ ಅದನ್ನು ಎಣ್ಣೆಲಿ ಕರ್ಕೊತ ಇದ್ದೀನಿ. ಸೊ ಸರ್ವಿಂಗ್ ಪ್ಲೇಟಲ್ಲಿ ರೆಡಿಯಾಗಿದೆ ನೋಡಿ, KFC ಚಿಕನ್ ಏನಂತೀರಾ ಆ ಥರ. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ರಿಯಲಿ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ರಿಯಲಿ ತುಂಬ ಇಷ್ಟ ಆಗುತ್ತೆ. ಸೊ ಅವರಿಗೆ ಮಸಾಲೆ ಇದು ಫ್ರೈ ಎಲ್ಲ ಮಾಡಿ ತಿನ್ನಲ್ಲ ಅಂತ ಹೇಳ್ತಿರಲ್ಲ, ಕಬಾಬ್ ಯಾವಾಗಲೂ ತಿಂದು ಬೇಜಾರಾಗಿರುತ್ತೆ ಬೋರಾಗಿರುತ್ತೆ ಅನ್ನೋರು, ಈ ಥರ ಒಂದು ರೆಸಿಪಿನ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ಸೊ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನಂಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್ ನನ್ನ ಈ ರೆಸಿಪಿ ಲಾಗ್ ಇಷ್ಟ ಆಗಿದೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಇವಾಗಲೂ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ನನ್ನ ವ್ಲಾಗ್ಸ್ ಇಷ್ಟ ಆದರೆ ನನ್ನ ರೆಸಿಪೀಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೆ ಎಷ್ಟು ಇಷ್ಟ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ ಬಾಯ್.